ವಾಸಿನಿ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ಟೈಮ್ ಬಂದು ಬೆಳಿಗ್ಗೆ 10:30. ಬೆಳಿಗ್ಗೆದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿದೆ. ಸೊ ತಿಂಡಿ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನಾನು ತಿಂಡಿ ಮಾಡಿಲ್ಲ. ಫಸ್ಟ್ ದೇವ್ರ ಪೂಜೆ ಮಾಡಿಬಿಡೋಣ, ಸೊ ಆ ನಂತರ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಹಾಗೆ ಬೆಳಿಗ್ಗೆಯಿಂದಾನೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಂದ ಫುಲ್ ಡೇ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ. ಹಾಗೆ ಇಬ್ಬರು ಮಕ್ಕಳು ಕೂಡ ಇವತ್ತು ಮನೆಯಲ್ಲಿನೇ ಇದ್ದಾರೆ. ಸೊ ಮಕ್ಕಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಕಂಟಿನ್ಯೂಯಸ್ ಆಗಿ ಸ್ಕೂಲ್ ಇಲ್ಲ, ಇವಾಗ ಓದ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 2 ದಿವಸ ಅವ್ರು ಗ್ಯಾಪ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಬಂದ್ಬಿಟ್ಟು ನನ್ನ ಮಗಳದು ಕನ್ನಡ ಎಕ್ಸಾಮ್ ಇದೆ, ಮತ್ತೆ ನನ್ನ ಮಗನಿಗೆ ಹಿಂದಿ ಇರೋದು. ಕಂಟಿನ್ಯೂಯಸ್ ಆಗಿ ಸ್ಕೂಲ್ ಇದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಓದ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು, ಆದ್ರೆ ಈ ತರ ಗ್ಯಾಪ್ ಕೊಟ್ಬಿಟ್ರೆ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ನಾವೇ ಅವ್ರಿಗೆ ಫೋರ್ಸ್ ಮಾಡಿ ಕೂಡಿಸ್ಬೇಕು. ಇಷ್ಟೋ ತನಕ ನಾನು ಅವ್ರ ಜೊತೆನೆ ಇದ್ದೆ. ಸೊ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಆಲ್ರೆಡಿ ನನ್ನ ಮಗ ಬಂದು ಇಲ್ಲಿ ನೀರು ಆಟ ಆಡ್ತಾ ಇದ್ದಾನೆ. ಸೊ ಜಸ್ಟ್ ಇವಾಗ ನಾನು ಅವನಿಗೆ ಕೂಡಿಸಿ ಬಂದಿದ್ದೆ. ಸೊ ನನ್ನ ಹಿಂದೆನೆ ಹಾಗೆ ಬಂದ್ಬಿಟ್ಟು ಅವರು ಆಟ ಆಡ್ತಾ ಇದ್ದಾರೆ ನೀರು. ಸೊ ಇದೇ ಥರ ಮಾಡ್ತಾನೆ. ಇಡೀ ದಿನ ಅವನಿಗೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ನನಗೆ. ವಿಶು ನೋಡಿ ನೀರು ಆಟ ಆಡೋದು. ಇವಾಗಂತೂ ಫುಲ್ ಶೆಕೆ ಇದೆ, ಫ್ಯಾನ್ ಇಲ್ಲದೆ ಒಂದ್ ನಿಮಿಷ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಚೆನ್ನಾಗಿ ನೀರ್ ಆಟ ಆಡ್ತಾನೆ. ಇಡೀ ದಿನ ನನ್ಗೆ ಒರ್ಸ್ಕೊಳ್ಳೋದೆ ಆಗೋಗುತ್ತೆ, ಅಷ್ಟು ನೀರ್ ಆಟ ಆಡೋದು. ನೋಡಿ ಇದ್ರಲ್ಲಿ ನೀರ್ ಹಾಕ್ತಾನೆ. ಅವ್ರ ಅಕ್ಕ ಹೊಡೆದು ಎಲ್ಲ ಗಿಡಗಳಿಗೆ ಹಾಕೋದು ಎಲ್ಲ ಮಾಡ್ತಾ ಇರ್ತಾನೆ. ಈ ತರ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಈ ಸಮ್ಮರ್ ಅಲ್ಲಿ ಇಬ್ರಿಗೂ ಹೇಗ್ ಕಂಟ್ರೋಲ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಫಸ್ಟ್ ಸ್ಟಾರ್ಟ್ ಮಾಡೋದು ಇವಳು ಸೈಲೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾಳೆ, ಅದಾದ ನಂತರ ಅವನು ಜಾಸ್ತಿ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಕೆಲಸ ಆಗ್ತಾ ಇಲ್ಲ ನಂದು ನಿಜವಾಗ್ಲು. ಒಂದು 7 ವಾರ ಆಯ್ತು ಇವಾಗ ಅವ್ರ ಎಕ್ಸಾಮ್ ಸ್ಟಾರ್ಟ್ ಆಗಿ, ಇನ್ನು ನೆಕ್ಸ್ಟ್ ವೀಕ್ ಒಂದ್ ಫುಲ್ ಇದೆ ಅವರಿಗೆ. ಸೊ 7 ವಾರದಲ್ಲಿ ದಿನ ಒಂದ್ 10 ಕಂಪ್ಲೇಂಟ್ಸ್ ಆದ್ರೂ ಬರುತ್ತೆ ಅವ್ರ ಪಪ್ಪಾಗೆ. ಸಾಯಂಕಾಲ ಬಂದಿದ ತಕ್ಷಣ ಅವರು ಬಟ್ಟೆ ಕೂಡ ಚೇಂಜ್ ಮಾಡೋದಿಲ್ಲ. ಸೊ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಒಂದು ಕಂಪ್ಲೇಂಟ್, ಅಕ್ಕ ನನಗೆ ಇವತ್ತು ಇದು ಮಾಡಿದ್ಳು, ಅಕ್ಕ ನನಗೆ ಇವತ್ತು ಅದು ಮಾಡಿದ್ಳು ಅಂತ. ಸೊ ಅದಕ್ಕೆ ಇವರಿಗೆ ಬ್ಯುಸಿ ಇಡಬೇಕು, ಬ್ಯುಸಿ ಇರೋದಕ್ಕೆ ಏನೇನು ಮಾಡಬೇಕು ಅಂತ ಐಡಿಯಾ ಮಾಡಬೇಕು. ಇವಾಗ ಸ್ವಲ್ಪ ಬ್ಯುಸಿ ಇದ್ದರೆ ಪರವಾಗಿಲ್ಲ. ಹಾಗೆ ಇವಾಗ ಸಮ್ಮರಲ್ಲಿ ಇಬ್ಬರಿಗೂ ಕೂಡ ನಾನು ಸ್ವಿಮ್ಮಿಂಗ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ದೇವ್ರ ಪೂಜೆ ಮತ್ತು ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಆದರೆ ಫ್ರಿಜ್ಜಲ್ಲಿ ಏನೂ ತರಕಾರಿ ಇರಲಿಲ್ಲ, ಎಲ್ಲ ತರಕಾರಿ ಅದೆಲ್ಲ ಖಾಲಿಯಾಗಿತ್ತು. ಅದಕ್ಕೆ ಇವಾಗ ಮಕ್ಕಳನ್ನು ಕರ್ಕೊಂಡು ತರಕಾರಿ ತೊಗೊಳೋದಕ್ಕೆ ಅಂತ ಬಂದಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಏನಿದೆ ಶಾಪ್ ಇರೋದು, ಬೆಳಿಗ್ಗೆ ಟೈಮಲ್ಲಿ ಹೋದರೆ ಫ್ರೆಶ್ ಆಗೆಲ್ಲ ತರಕಾರಿ ಎಲ್ಲ ಸಿಗುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಇವಾಗಂತೂ ತುಂಬಾ ಬಿಸಿಲಿದೆ, ಮನೆಯಿಂದ ಆಚೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಬೆಳಿಗ್ಗೆ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬೆಳಿಗ್ಗೆ ಬೇಗ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ. ಹಾಗೆ ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಐಸ್ ಕ್ರೀಮ್ ಬೇಕಿತ್ತು, ಅವರು ಕೂಡ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ಸೋಪ ಮೇಲೆ ಕುತ್ಕೊಂಡು ಹಾಗೆ ತಿಂತಾ ಇದ್ದಾರೆ ಅವರು. ಇವಾಗ ತೊಗೊಂಡು ಬಂದಿರುವಂಥ ತರಕಾರಿ ಎಲ್ಲ ನಾನು ಹಾಗೆ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಕ್ಯಾರೆಟ್, ಮತ್ತು ಸೌತೆಕಾಯಿ, ಮಾವಿನಣ್ಣು, ಕ್ಯಾಪ್ಸಿಕಮ್, ಮತ್ತು ನುಗ್ಗೆಕಾಯಿ, ಮತ್ತು ಈರುಳ್ಳಿ ತಪ್ಪಲ ತುಂಬಾ ಫ್ರೆಶ್ ಆಗಿತ್ತು. ಒಂದು 7 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡು ಬಂದೆ. ಹಾಗೆ ನೋಡಿ ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವರಿಗೆ ಕೂಡ ಮಧ್ಯಾಹ್ನ ಟೈಮಲ್ಲಿ ಬೋರ್ ಆಗ್ತಾ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಇದ್ದಾಗ ನಾನು ಅವರಿಗೆ ಟಿ ವಿತ್ ಹಾಕ್ಕೊಡ್ತಾ ಇದ್ದೆ, ಆದರೆ ಇವಾಗ ಎಕ್ಸಾಮ್ ನಡೀತಾ ಇದೆ, ಸೊ ಅದಕ್ಕೆ ಟಿ ವಿತ್ ಏನೂ ಹಾಕ್ತಾ ಇಲ್ಲ. ಸೊ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರದ್ದೆಲ್ಲ ಕೆಲಸನ ಅವರಿಗೆ ಕೊಡ್ತಾ ಇರ್ತೀನಿ. ಅವರು ಕೂಡ ತುಂಬಾ ಇಂಟ್ರೆಸ್ಟಿಂದ ಮಾಡ್ತಾರೆ, ಬರೀ ಇವಾಗಂತ ಅಲ್ಲ ಯಾವಾಗೂ ಕೂಡ ಅಷ್ಟೇ. ಮನೆಯಲ್ಲಿದ್ದರೆ ನನಗೆ ಎಲ್ಲ ಕೆಲಸದಲ್ಲಿ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ನನ್ನ ಮಗ ವೆಜಿಟೇಬಲ್ ಪಲಾವ್ ಮಾಡು ಮಮ್ಮಿ ಅಂತ ಹೇಳಿದೆ. ಸೊ ಅದಕ್ಕೆ ನಾನು ಮನೆಯಲ್ಲಿನೇ ಈ ಥರದ್ದು ಪಲಾವ್ದು ಒಂದು ಅಗ್ಗಿನ ತೊಗೊಂಡ್ಬಂದು ಹಚ್ಚಿದೆ ಪಾಟಲ್ಲಿ. ಲಾಸ್ಟ್ ಟೈಮ್ ನಾವು ವಿರಾಜಪೇಟೆಗೆ ಹೋಗಿದ್ವಿ ಕೂರ್ಗ್, ಅಲ್ಲಿ ಆ ಸೈಡೆಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ತುಂಬಾ ಬೆಳೀತಾರೆ. ಸೊ ಅಲ್ಲಿಂದಲೇ ನಾನು ಒಂದು ಅಗ್ಗಿನ ತೊಗೊಂಡ್ಬಂದು ಪಾಟಲ್ಲಿ ಹಚ್ಚಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ನಾನು ಪಲಾವ್ಗೆ ಅದೇ ಎಲೆನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಿ ನಾವು ಬಿರಿಯಾನಿಗೆ ಮತ್ತು ಪಲಾವ್ಗೆಲ್ಲ ಒಣಗಿರೋವಂಥ ಎಲೆಗಳನ್ನು ಯೂಸ್ ಮಾಡ್ತೀವಿ. ಈ ಥರ ಫ್ರೆಶ್ ಆಗಿರೋವಂಥ ಎಲೆಗಳನ್ನು ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆಯೇ ಅದು ಪಾಟಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನಗೆ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಪಲಾವ್ ಎಲೆ ಜೊತೆ ನಾನು ಕಾಳು ಮೆಣಸಿಂದು ಕೂಡ ತೊಗೊಂಡು ಬಂದಿದ್ದೆ, ಆದರೆ ಕಾಳು ಮೆಣಸು ಅಷ್ಟೊಂದು ಸರಿಯಾಗಿ ಬರಲಿಲ್ಲ, ಒಂದು ಸ್ವಲ್ಪ ದಿವಸಕ್ಕೆ ಅದು ಎಲ್ಲ ಪೂರ್ತಿ ಒಣಗಿ ಹೋಯಿತು. ಆದರೆ ಪಲಾವ್ ಎಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ಕುಕ್ಕರಲ್ಲಿ ಪಲಾವ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅದಾದ ನಂತರ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಮತ್ತು ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಆ ಕಡೆ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಚಿಕ್ಕ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಖಾರ ಎಷ್ಟು ಬೇಕು ನೋಡ್ಕೊಂಡು ಬಿಟ್ಟು, ಹಸಿ ಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ, ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ ಇದ್ರ ಪೇಸ್ಟನ್ನು ಮಾಡ್ಕೋತೀನಿ. ಸೊ ಆ ಕಡೆ ನಾನು ಪೇಸ್ಟ್ ಮಾಡೋಷ್ಟರಲ್ಲಿ ಕಡೆ ನನ್ನ ಮಗಳು ಕೂಡ ಬಂದುಬಿಟ್ಟು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ಥರ ಮನೆಯಲ್ಲಿ ಇದ್ದರೆ ಅವಳು ಆಲ್ವೇಸ್ ಕಿಚನಲ್ಲಿ ನನ್ನ ಜೊತೆನೇ ಇರ್ತಾಳೆ. ಸೊ ಏನು ಹಾಕಬೇಕು, ಹೇಗೆ ಮಾಡಬೇಕು ಎಲ್ಲ ನನಗೆ ಕೇಳ್ತಾ ಇರ್ತಾಳೆ. ಆದರೆ ನಾನು ಜಾಸ್ತಿ ಅವಳಿಗೆ ಕಿಚನಲ್ಲಿ ಬಿಡೋದಿಲ್ಲ, ಸ್ವಲ್ಪ ನಾನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಯಾಕಂದರೆ ಇನ್ನೂ ಚಿಕ್ಕವಳಿದ್ದಾಳೆ, ಏನಾದರೂ ಕೈ ಸುಟ್ಕೊಂಡ್ರೆ ಭಯ ನನಗೆ. ಹಾಗೆ ಇವಾಗ ಎಕ್ಸಾಮ್ ಕೂಡ ನಡೀತಾ ಇದೆ. ಸೊ ಬೇಡ, ನೀನು ಕಿಚನಲ್ಲಿ ಏನೂ ಮಾಡಬೇಡ ಅಂತ ಹೇಳ್ತೀನಿ ನಾನು ಅವಳಿಗೆ. ಹಾಗೆ ನನ್ನ ಮಗ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಇದು ಅಂದರೆ ಅವನಿಗೆ ತುಂಬಾ ಇಷ್ಟ, ಮನೆಯಲ್ಲೇ ಈ ಥರ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾನೆ. ಸೊ ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಸೊ ಇಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ, ಸುಮಾರು ಒಂದು 2-3 ನಿಮಿಷ. ಅದಾದ ನಂತರ ಅವನು ಮಿಕ್ಸರ್ ಜಾರಲ್ಲಿ ಕೊತ್ತಂಬರಿ, ಪುದೀನ, ಹಸಿ ಮೆಣಸಿನಕಾಯಿ ಪೇಸ್ಟ್ ಏನು ಮಾಡಿದ್ದೀವಿ ಸೊ ಅದನ್ನು ಈ ಥರ ಹಾಕ್ಕೊಂಡು ಇದ್ರದ್ದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಟೊಮೆಟೊನ ಹಾಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ಒಂದು 2 ಟೊಮೆಟೊ. ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಮಸಾಲನ ಹಾಕೋತಾ ಇದ್ದೀನಿ. ಒಂದು 1/2 ಟೀಸ್ಪೂನಷ್ಟು ಅರಶಿನ, 1/2 ಟೀಸ್ಪೂನ್ ಗರಂ ಮಸಾಲ, ಜೀರಾ ಪೌಡರ್, ಮತ್ತು 1 ಟೀಸ್ಪೂನಷ್ಟು ಧನಿಯಾ ಪೌಡರ್. ಬೇಸಿಕ್ ಮಸಾಲ ಇದು, ಜಾಸ್ತಿ ಏನು ಮಸಾಲ ಹಾಕ್ಕೊಳ್ಳೋದು ಬೇಕಾಗಲ್ಲ. ಯಾಕಂದರೆ ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲ ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ತರಕಾರಿನ ಹಾಕೋತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ವಟಾಣಿ, ಮತ್ತು ನವಿಲಿ ಕೋಸು ಅಂತ. ಇದು ನವಿಲಿ ಕೋಸು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದ್ರ ಬದಲಾಗಿ ನೀವು ಆಲೂಗಡ್ಡೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಇದೇ ತರಕಾರಿ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾವುದು ತರಕಾರಿ ಅವೈಲೇಬಲ್ ಇದೆ, ಮಕ್ಕಳು ಯಾವುದು ತರಕಾರಿ ಇಷ್ಟಪಡ್ತಾರೆ, ಸೊ ಆ ಒಂದು ತರಕಾರಿನ ಹಾಕ್ಕೊಂಡು ನೀವು ಈ ಪಲಾವನ್ನು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ಮತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಕೂಡ ನಡೆಯುತ್ತೆ. ಇವಾಗ ತರಕಾರಿ ಮತ್ತು ಸೊಪ್ಪು ಹಾಕಿದ್ಮೇಲೆ ಪುನಃ ಇದನ್ನು ಒಂದು ಹಸಿ ವಾಸನೆ ತಲ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಅಕ್ಕಿನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಅಕ್ಕಿ ಕೂಡ ಏನು ಮುಂಚೆ ನೆನೆಸಿಟ್ಟಿರಲಿಲ್ಲ, ಜಸ್ಟ್ ಹಾಗೇ ಒಂದು 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ನಾರ್ಮಲಿ ಸೋನಾ ಮಸೂರಿ ಅಕ್ಕಿ, ಬೇಕಾದರೆ ನೀವು ಇಲ್ಲಿ ಬಾಸುಮತಿ ಅಕ್ಕಿ ಕೂಡ ಹಾಕ್ಕೋಬೋದು. ಅಕ್ಕಿ ಹಾಕಿದ್ಮೇಲೆ ಈ ತಕ್ಷಣಕ್ಕೆ ನೀವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಪುನಃ ಇದನ್ನು ತರಕಾರಿ ಜೊತೆ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಇನ್ನೂ ನಿಮ್ಗೆ ಅನ್ನ ಚೆನ್ನಾಗಿ ಉದುರುದುರಾಗುತ್ತೆ. ಅದಾದ ನಂತರ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು 1 ವಿಸಿಲನ್ನು ಕೂಗಿಸ್ಕೋತೀನಿ. ನಾನಿಲ್ಲಿ 2 ಬಟ್ಲ್ ಅಕ್ಕಿನ ತೊಗೊಂಡಿದ್ದೆ, ಸೊ ಹಾಗಾಗಿ 4 ಬಟ್ಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅನ್ನ ನಿಮಗೆ ಇನ್ನೂ ಉದುರುದುರಾಯ್ಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ, 2 ಬಟ್ಲ್ ಅಕ್ಕಿಗೆ 4 ಬಟ್ಲ್. ಕಡೆ ಕುಕ್ಕರ್ ವೀಸಿಲ್ ಕೂಗೋಷ್ಟರಲ್ಲಿ ಈ ಕಡೆ ಮೊಸರು ಬಜ್ಜಿ ಅಂದರೆ ರಾಯ್ತಾನ ಮಾಡ್ಕೋತಾ ಇದ್ದೀನಿ. ಇದು ಅಂತೂ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ, ಕಂಪಲ್ಸರಿ ಅವನಿಗೆ ಇದು ಇರಲೇಬೇಕು. ಇದು ಇಲ್ಲ ಅಂದರೆ ಅವನು ಊಟನೇ ಮಾಡೋದಿಲ್ಲ. ಇದನ್ನು ಮಾಡೋದಕ್ಕೆ ನಾನು ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿರುವಂಥ ಕ್ಯಾರೆಟ್ ತುರಿ, ಸಂದ ಕಟ್ ಮಾಡ್ಕೊಂಡಂಥ ಸೌತೆಕಾಯಿ, ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬರೀ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡ್ರೂ ಕೂಡ ಸಾಕು, ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಬೇಗನೂ ಆಗುತ್ತೆ. ಬರೀ 5 ನಿಮಿಷದಲ್ಲಿ ಇದು ರೆಡಿಯಾಗಿಬಿಡುತ್ತೆ. ಕುಕ್ಕರ್ಗೆ 1 ವಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ. ಇನ್ನೂ ಕುಕ್ಕರ್ ತಣ್ಣಗಾಗಿಲ್ಲ, ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ನಾವು ಹಪ್ಪಳನ ಕರೆಯೋಣ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಹಪ್ಪಳನ ಕರೀತಾ ಇದ್ದೀನಿ. ಈ ಥರ ಪಲಾವ್ ಜೊತೆ ಹಪ್ಪಳ ಮತ್ತು ಉಪ್ಪಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ 3 ಜನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಹಪ್ಪಳನ ಕರೀತಾ ಇದ್ದೀನಿ. ಸೊ ಹಪ್ಪಳ ಕೂಡ ಕರೆದಿದ್ದಾಯಿತು, ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಇದೆಲ್ಲ ಶೂಟ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ನನಗೆ ತುಂಬಾ ಲೇಟ್ ಆಯಿತು, ಹಾಗೆ ನನ್ನ ಮಗಳು ಕೂಡ ಮಧ್ಯದಲ್ಲಿ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಸ್ವಲ್ಪ ಲೇಟನೇ ಆಯಿತು. ಇವಾಗ ಕುಕ್ಕರ್ದಲ್ಲಿ ಲಿಡ್ಡನ್ನು ತೆಗೆದುಬಿಟ್ಟು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಆಗಿದೆ ಅಂತ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಬೆಂದಿದೆ ಕೂಡ ಅಷ್ಟೇ.
ಓವರ್ ಕುಕ್ ಏನಾಗಿಲ್ಲ. ಸೊ ಕರೆಕ್ಟ್ ಈ ಥರ ನೀವು ಮೆಜರ್ಮೆಂಟಲ್ಲಿ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾವು ಪುದೀನ ಕೊತ್ತಂಬರಿ ಅದೆಲ್ಲ ಹಾಕಿದ್ದೀವಿ ಇವೆಲ್ಲ. ಸೊ ಇದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಮೆಂತ್ಯ ಸೊಪ್ಪಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮಕ್ಕಳಿಗೆ ಇಬ್ಬರಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ಥರ ಮನೆಯಲ್ಲಿ ಮಾಡಿ ನೋಡಿ. ಅದಾದ ನಂತರ ಸಂಜೆ ಟೈಮಲ್ಲಿ ನಾರ್ಮಲಿ ನಾವು ಟೀ ಕಾಫಿ ಎಲ್ಲ ಕುಡಿತಾ ಇರ್ತೀವಿ, ಆದರೆ ಇವತ್ತು ಟೀ ಕಾಫಿನ ಸ್ಕಿಪ್ ಮಾಡಿಬಿಟ್ಟು ಒಂದು ಹೆಲ್ದಿ ಆಗಿರುವಂಥ ಡ್ರಿಂಕ್ ಮಾಡೋಣ ಅಂತ ಇವಾಗ ಇದನ್ನು ನನ್ನ ಮಗಳೇ ರೆಡಿ ಮಾಡ್ತಾ ಇದ್ದಾಳೆ. ಸೊ ನನ್ನ ಮಗಳದ್ದು ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಸೌತೆಕಾಯಿ, ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಫ್ಲೇವರ್ಗೋಸ್ಕರ ಪುದೀನ ಎಲೆ, ಸ್ವಲ್ಪ ಹಸಿ ಶುಂಠಿ, ಮತ್ತು ಒಂದು ಅರ್ಧ ಲಿಂಬೆಹಣ್ಣಿನ ರಸ, ಮತ್ತು ಬ್ಲ್ಯಾಕ್ ಪೇಪರ್ ಪೌಡರನ್ನು ಹಾಕೋತಾ ಇದ್ದೀನಿ. ಲಿಂಬೆಹಣ್ಣಿನ ರಸ ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಿಂಡ್ಕೊಳ್ಳಿ, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ರುಬ್ಬೋದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಇದ್ರದ್ದು ಸ್ಮೂತಾಗಿ ರುಬ್ಕೋತಾ ಇದ್ದಾಳೆ. ಸಮ್ಮರಲ್ಲಿ ಇದು ತುಂಬಾ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪು ನಮ್ಮ ಬಾಡಿಗೆ ತುಂಬಾ ತಂಪಿರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಆದರೂ ನೀವು ಜ್ಯೂಸನ್ನು ಮಾಡ್ಕೊಂಡು ಕುಡಿತಾ ಬನ್ನಿ. ನಿಮಗೆ ಸ್ಕಿನ್ಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಹಾಗೆ ಡೈಲಿ ಎಕ್ಸಸೈಸ್ ಮಾಡೋರಿಗೆ ಇದೆಲ್ಲ ತುಂಬಾ ಒಳ್ಳೆಯದು. ಸಂಜೆ ಟೈಮಲ್ಲಿ ಆದರೂ ಮಾಡ್ಕೊಂಡು ಕುಡಿಬೋದು ಅಥವಾ ಬೆಳಗ್ಗೆ ಟೈಮಲ್ಲಿ ಆದರೂ ಮಾಡ್ಕೋಬೋದು. ಅಟ್ಲೀಸ್ಟ್ ಡೇಯಲ್ಲಿ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕಲರ್ ನೋಡಿದ ತಕ್ಷಣ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಕುಡಿಯೋದಕ್ಕೆ, ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಡೈರೆಕ್ಟಾಗಿ ನೀವು ಇದನ್ನು ಹಾಗೆ ಕೂಡ ಕುಡಿಬೋದು, ಇಲ್ಲಾಂದರೆ ಈ ಥರ ಸೋದಿಸ್ಬಿಟ್ಟಾದರೂ ಕುಡಿಬೋದು. ಅರ್ಧ ಕಟ್ ಪಾಲಕ್ ಸೊಪ್ಪಲ್ಲಿ 3 ಗ್ಲಾಸಷ್ಟು ನಿಮಗೆ ಜ್ಯೂಸ್ ರೆಡಿ ಆಗುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಸೌತೆಕಾಯಿ ಮತ್ತು ಪಾಲಕನ್ನು ಸ್ವಲ್ಪ ಕಡಿಮೆ ತೊಗೊಂಡ್ಬಿಟ್ಟು ಮಾಡ್ಕೊಳ್ಳಿ. ಒಂದು ಹೆಲ್ದಿಯಾಗಿರುವಂತಹ ಪಾಲಕ್ ಮತ್ತು ಸೌತೆಕಾಯಿದು ಡ್ರಿಂಕ್ ರೆಡಿ ಆಯಿತು. ಇವಾಗ ಟೈಮ್ ಬಂದು ರಾತ್ರಿ 7:30 ಆಗಿದೆ. ನಮ್ಮ ಮನೆಯವರು ಕೂಡ ಆಫೀಸಿಂದ ಬಂದರು. ಇವಾಗ ರಾತ್ರಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ಅದು ಇನ್ನೂ ಒಂದು ಸ್ವಲ್ಪ ಇತ್ತು. ಬರೀ ಚಪಾತಿ ಪಲ್ಯ ಮಾಡಿಬಿಡೋಣ ಅಂತ ಇವಾಗ ನಾನು ಬರೀ ಚಪಾತಿ ಪಲ್ಯನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿಂದ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿಂದ ವಿಡಿಯೋಲಿ ನಾನು ಮಾರ್ನಿಂಗಿಂದ ನಂದು ನೈಟ್ ತನಕ ಯಾವ ಥರ ರುಟೀನ್ ಇತ್ತು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.